ಬಿಡಿಎ ಸೈಟ್ ಹಂಚಿಕೆಗೆ ಕಮಿಷನರ್ ಒಬ್ಬರೇ ಕಾರಣನಾ? ಹೇಗೆ ನಡೆಯಲಿದೆ ಬಿಡಿಎ ಸೈಟ್ ಹಂಚಿಕೆ ಪ್ರಕ್ರಿಯೆ? ಬಿಡಿಎ ನಲ್ಲ ಯಾರಿಗೆಲ್ಲ ಅಧಿಕಾರ ಇದೆ ಸೈಟ್ ಅನ್ನ ಹಂಚಿಕೆ ಮಾಡುವಂತ ನಿಟ್ಟಿನಲ್ಲಿ? ಬಿಡಿಎ ಸೈಟ್ ಅನ್ನ ಹಂಚಿಕೆ ಮಾಡುವಂತ ಒಂದು ಪ್ರಕ್ರಿಯೆ ನೋಡೋದಾದ್ರೆ ಬರಿ ಕಮಿಷನರ್ ಒಬ್ಬರೇ ಕಾರಣನಾ? ಹಾಗಾದ್ರೆ ಹೇಗೆ ನಡೆಯುತ್ತೆ ಬಿಡಿಎ ಸೈಟ್ ಹಂಚಿಕೆ ಪ್ರಕ್ರಿಯೆ? ಬಿಡಿಎ ನಲ್ಲಿ ಯಾರಿಗೆಲ್ಲ ಅಧಿಕಾರ ಇದೆ ಸೈಟ್ ಅನ್ನ ಕೊಡಬೇಕು ಹಂಚಿಕೆ ಮಾಡಬೇಕು ಅನ್ನೋದಾದ್ರೆ ಕಮಿಷನರ್ ಗೆ ಮಾತ್ರ ಸಹಿ ಮಾಡುವಂತ ಅಧಿಕಾರ ಇರೋದು. ಬಿಡಿಎ ಅಧ್ಯಕ್ಷರು ಸೇರಿ 10 ಮಂದಿ ಇರ್ತಾರೆ. ಸೈಟ್ ಹಂಚಿಕೆ ಬಗ್ಗೆ 10 ಮಂದಿಯ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಆದರೆ ಕಮಿಷನರ್ ಗೆ ಮಾತ್ರ ಸಹಿ ಮಾಡುವಂತ ಅಧಿಕಾರ ಇರುವಂತದ್ದು. ಸೋ ಅವರ ಮೇಲೇನೇ ಬರುತ್ತೆ ಏನೇ ಆದರೂ ಕೂಡ. ಕೇಂದ್ರ ಇಲ್ಲಿ ಅವರು 10 ಜನರ ಜೊತೆ ಅಂದ್ರೆ ಬಿಡಿಎ ಅಧ್ಯಕ್ಷರು ಸೇರಿದಂತೆ 10 ಮಂದಿ ಇರ್ತಾರಲ್ಲ ಅವರ ಜೊತೆ ಚರ್ಚೆಯನ್ನ ಮಾಡಿ ಫೈನಲ್ ಡಿಸಿಷನ್ ತಗೊಳ್ಳಬೇಕಾದ್ರೆ ಇವರು ಸಹಿ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ? ನೀವು ಮಾಡಬೇಕಾ? ಮತ್ತೆ ಆಗ್ತಾಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹಾಕಬೇಕಲ್ಲ. ಸೊ ಹೀಗಾಗಿ ಇವರದೇ ಎಲ್ಲದೂ ಕೂಡ ಅಲ್ಲಿ ಅಧಿಕಾರ ಇರುವಂತದ್ದು. ಬಿಡಿಎ ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ಎಸ್ ಆರ್ ವಿಶ್ವನಾಥ್ ಬಿಡಿಎ ಅಧ್ಯಕ್ಷ, ಯಲಹಂಕದ ಶಾಸಕರು ರಾಕೇಶ್ ಸಿಂಗ್ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ, ಎಂ ಬಿ ರಾಜೇಶ್ ಗೌಡ ಬಿಡಿಎ ಕಮಿಷನರ್, ರಾಮ್ ಪ್ರಸಾದ್ ಕೆಎಸ್ಎಎಸ್ ಫೈನಾನ್ಸ್ ಮೆಂಬರ್, ನ ಶಾಂತರಾಜಣ್ಣ ಎಂಜಿನಿಯರ್ ಮೆಂಬರ್, ಸುಮಾ ಜೆ ಟೌನ್ ಪ್ಲಾನಿಂಗ್ ಸದಸ್ಯೆ, ಇನ್ನ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧ್ಯಕ್ಷರಿರ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಬಿ ಎಂ ಟಿ ಸಿ ಇವರಿರ್ತಾರೆ, ಪ್ರಿನ್ಸಿಪಲ್ ಚೀಫ್ ಆರ್ಕಿಟೆಕ್ಟ್ ರಾಜ್ಯ ಸರ್ಕಾರ ಇವರಿರ್ತಾರೆ, ಬಿ ಬಿ ಎಂ ಪಿ ಕಮಿಷನರ್ ಸೇರಿದಂತೆ ಟೋಟಲ್ ಆಗಿ 10 ಜನ ಇರ್ತಾರೆ. ಈ 10 ಜನರು ಇದ್ದಂತ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ ಹಂಚಿಕೆ ಯಾರಿಗೆಲ್ಲ ಮಾಡಬೇಕು ಏನು ಎತ್ತ ಅಂತ. ಅದಾದ್ಮೇಲೆ ಫೈನಲಿ ಸೈನ್ ಯಾರು ಹಾಕ್ಬೇಕು? ಬಿಡಿಎ ಕಮಿಷನರ್ ಅಂದ್ರೆ ಈಗ ಇರುವಂತದ್ದು ರಾಜೇಶ್ ಗೌಡ, ಅವರೇ ಸಹಿಯನ್ನ ಹಾಕ್ಬೇಕು. ಸೊ ಹೀಗಾಗಿನೇ ಸುಪ್ರೀಂ ಕೋರ್ಟ್ ಇವರಿಗೆ ಚಾಟಿಯನ್ನ ಬೀಸಿರುವಂತದ್ದು, ಇವರನ್ನು ವರ್ಗಾವಣೆ ಮಾಡಿ ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅನ್ನ ಕೊಟ್ಟಿದೆ. ಸೊ ಸರ್ಕಾರ ಈಗ ಏನ್ ಮಾಡುತ್ತೆ ನೋಡಬೇಕು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆಗಿರುವಂತ ಹಿನ್ನೆಲೆಯಲ್ಲಿ ಟ್ರಾನ್ಸ್ಫರ್ ಮಾಡುವಂತ ಸಾಧ್ಯತೆ ಇದೆ ಅಥವಾ ಇದಕ್ಕೆ ಏನಾದರೂ ಮೇಲ್ಮನವಿಯನ್ನು ಸಲ್ಲಿಸ್ತಾರೋ ಗೊತ್ತಿಲ್ಲ. ಬಟ್ ಸುಪ್ರೀಂ ಕೋರ್ಟ್ 2021 ಕೊಟ್ಟಿದ್ದಂಥ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಗರಂ ಆಗಿತ್ತು, ಅಲ್ಲಿ ಗರಂ ಆಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿತ್ತು. ಬಿಡಿಎನಲ್ಲಿ ಆರಗ ಜ್ಞಾನೇಂದ್ರ ಸೇರಿದಂತೆ ನಾಲ್ವರಿಗೆ ಸೈಟ್ ಹಂಚಿಕೆ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿ ಬಿಡಿಎ ಕಮಿಷನರ್ ರಾಜೇಶ್ ಗೌಡನನ್ನ, ಅವರೇನಿದ್ದಾರೆ ರಾಜೇಶ್ ಗೌಡ ಅವರನ್ನ ಎತ್ತಂಗಡಿ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ. ಯಾಕೆಂದ್ರೆ ಇಲ್ಲಿ ಕೊಟ್ಟಿದ್ದಂಥ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ ಈ ರಾಜೇಶ್ ಗೌಡ ಅವರು ಅನ್ನುವ ಕಾರಣ.